ಕನ್ನಡ ಮೈತ್ರಿ ನ್ಯೂಸ್ ಮಾಧ್ಯಮಕ್ಕೆ ಸ್ವಾಗತ. ಶಿಡ್ಲಘಟ್ಟ ನಗರದಲ್ಲಿ ಮಳೆಯ ಅಬ್ಬರ. ಧಾರಾಕಾರವಾಗಿ ಸುರಿದ ಮಳೆಗೆ ನಗರದ ಹೃದಯ ಭಾಗದ ಅಂಡರ್ಪಾಸ್ ಕೆಳಗೆ ಸರ್ಕಾರಿ ಕಚೇರಿಗಳಿಗೆ ಹೋಗಬೇಕೆಂದರೆ ಇರೋದೊಂದೇ ಮಾರ್ಗ, ಆ ಮಾರ್ಗವೂ ಸಹ ಜಲಾವೃತ ಆಗಿದೆ. ಇದಕ್ಕೆ ಪರಿಹಾರ ಏನು ಎಂದು ಸುಮಾರು ವರ್ಷಗಳಿಂದ ಜನ ಅಸಾಮಾನ್ಯರು ಅಧಿಕಾರಿಗಳಿಗೆ ಮತ್ತು ಜನಪ್ರತಿನಿಧಿಗಳಿಗೆ ದೂರು ಸಲ್ಲಿಸುತ್ತಿದ್ದರು. ಕಳೆದ ಸಲ ಅಧಿಕಾರದಲ್ಲಿ ಇದ್ದ ಮಾಜಿ ಶಾಸಕರಾದ ವಿ ಮುನಿಯಪ್ಪರವರು ತಾತ್ಕಾಲಿಕವಾಗಿ ಇದನ್ನು ಪರಿಹರಿಸಿದರು. ಆದರೆ ಮತ್ತೆ ಪುನಃ ಅದೇ ಕಂಪ್ಲೇಂಟ್, ಯಥಾರಾಜ ತಥಾ ಪ್ರಜೆ ಎಂಬಂತೆ ಅದೇ ಗೋಳು ಮುಂದುವರಿಯುತ್ತಿತ್ತು. ಮಳೆ ಬಂದರೆ ಅವಾಂತರ ಸೃಷ್ಟಿಯಾಗುತ್ತಿತ್ತು, ಇಲ್ಲೇ ಒಂದು ಚಿಕ್ಕ ಕೆರೆ ಆಗುತ್ತಿತ್ತು ಎಂದರೆ ತಪ್ಪಾಗಲಾರದು. ಜನಸಾಮಾನ್ಯರು ಸಹ ಬೇಸತ್ತು ಅಧಿಕಾರಿಗಳ ಮತ್ತು ಜನಪ್ರತಿನಿಧಿಗಳನ್ನು ತರಾಟೆಗೆ ತೆಗೆದುಕೊಳ್ಳುತ್ತಿದ್ದರು. ಎಷ್ಟೋ ಜನ ಬಿದ್ದು ನೀರಿನಿಂದ ಎದ್ದು ಬರುತ್ತಿದ್ದರು. ಇನ್ನು ಇದನ್ನು ಮನಗಂಡ ನೂತನ ಶಾಸಕರಾದ ಬಿ ಎನ್ ರವಿಕುಮಾರ್ ಅವರು ಈಗಾಗಲೇ ನಗರದ 31 ವಾರ್ಡ್ಗಳನ್ನು ಸ್ವಚ್ಛತೆ ಮಾಡಿ ಮಾದರಿ ನಗರವನ್ನಾಗಿ ಮಾಡುತ್ತಿದ್ದಾರೆ. ಇನ್ನು ನಿನ್ನೆ ಸುರಿದ ಮಳೆಯಿಂದ ರೈಲ್ವೆ ಟ್ರ್ಯಾಕ್ ಬ್ರಿಡ್ಜ್ ಕೆಳಗೆ ಹೆಚ್ಚು ನೀರು ನಿಂತಿತ್ತು. ಇದಕ್ಕೆ ತಾತ್ಕಾಲಿಕ ಪರಿಹಾರ ಸೂಕ್ತವಲ್ಲ ಎಂದು ತಿಳಿದು ನಗರಸಭೆ ಸಿಬ್ಬಂದಿಯನ್ನು ನಿಯೋಜನೆ ಮಾಡಿ JCP ಮೂಲಕ ಸರಾಗವಾಗಿ ನೀರು ಚಲಿಸಲು ಮುಚ್ಚೋಗಿದ್ದ ಮ್ಯಾನ್ವಲ್ ಕ್ಲಿಯರ್ ಮಾಡಿ ಸುಮಾರು 2 ಗಂಟೆಗಳ ಕಾಲ ನಿರಂತರ ಕೆಲಸ ಮಾಡಿ ದುರಸ್ತಿ ಮಾಡಿಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿದ ಶಾಸಕ ಬಿ ಎನ್ ರವಿಕುಮಾರ್. ನಗರದಲ್ಲಿ ಮತ್ತು ತಾಲೂಕಿನಲ್ಲಿ ಸಮಸ್ಯೆ ಇದ್ದರೆ ನನ್ನ ಗಮನಕ್ಕೆ ಕೊಡಿ, ಅದನ್ನು ನಾನು ಸರಿಪಡಿಸಿಕೊಡುತ್ತೇನೆ. ಹಿಂದೆ ಮುಂದೆ ಕತೆ ನನಗೆ ಬೇಕಾಗಿಲ್ಲ, ಮುಂದೇನಾಗಬೇಕು ಅದನ್ನು ಮಾಡುತ್ತೇನೆ. ಅಭಿವೃದ್ಧಿ ಒಂದೇ ನನ್ನ ಗುರಿ ಎಂದು ಶಾಸಕರು ಈಗಾಗಲೇ ತಿಳಿಸಿದ್ದಾರೆ. ವರದಿ ಗುರುಮಡುಗು ಮೈತ್ರಿ ಲೋಕೇಶ್, ಕನ್ನಡ ಮೈತ್ರಿ ನ್ಯೂಸ್, ಶಿಡ್ಲಘಟ್ಟ. ನಾನು ಇದ್ದೀನ ಅಂದ್ರೆ ಒಂದು ಪ್ರಾಣ ನೋಡ್ರಿ ಸರ್, ನೀವೇ ಇಡ್ರಿ, ಅವ್ರದ್ದು ಇಬ್ಬರದ್ದು ಇಡ್ರಿ. ಅವಾಗಿನಿಂದ ನಾವು ಮಾಡ್ತಿದ್ದೆ ಯಾರ ಲಾಸ್ಟ್ ಯಾರ